ಜೀವನದಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಎದುರಾದ ಮೇಲೆ ಈ ವಿಷಯ ನನಗೆ ಮೊದಲೇ ತಿಳಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದುಕೊಳ್ತಾರೆ ತುಂಬ ಜನ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬರೋ ಆಲೋಚನೆನೇ. ಆದರೆ ಎಲ್ಲ ಮುಂಚೆನೆ ಗೊತ್ತಾದರೆ ನಾವೇಕೆ ಇಂಥ ಪರಿಸ್ಥಿತಿಗಳಲ್ಲಿ ಇರ್ತಿದ್ವಿ ಹೇಳಿ. ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಲೇಟಾಗಿ ತಿಳಿದುಕೊಳ್ಳುವ ವಿಷಯಗಳೇನು ಅಂತ ತಿಳಿದುಕೊಳ್ಳೋಣ. ಹುಟ್ಟಿದ ಪ್ರತಿ ಮನುಷ್ಯ ಮಾಡಬೇಕಾದ ಮೊದಲ ಕೆಲಸ ನಾನು ಏಕೆ ಹುಟ್ಟಿದ್ದೀನಿ ಅಂತ ತಿಳಿದುಕೊಳ್ಳೋದು. ತುಂಬಾ ಜನ ತಮ್ಮ ಜೀವನದಲ್ಲಿ ಈ ಸಮಾಜದಲ್ಲಿ ನಾವು ಏನು ಮಾಡಿದ್ರೆ ನಮ್ಮನ್ನು ಗುರುತಿಸುತ್ತಾರೆ, ತಂದೆ ತಾಯಿ ಏನು ಮಾಡಬೇಕು ಅಂತ ಹೇಳ್ತಿದ್ದಾರೆ, ಹಾಗೂ ಫ್ರೆಂಡ್ಸ್ ಏನು ಮಾಡಬೇಕು ಅಂತ ಹೇಳ್ತಿದ್ದಾರೋ ಅದನ್ನು ಮಾತ್ರ ಮಾಡ್ತಾರೆ. ಇನ್ನೂ ಕೆಲವರು ಯಾವ ಕೆಲಸ ಮಾಡಿದ್ರೆ ಹೆಚ್ಚು ಹಣ ಬರುತ್ತೆ ಅಥವಾ ಅವರ ತಂದೆ ತಾಯಿ ಮಾಡುವ ವ್ಯಾಪಾರವನ್ನು ಮುಂದುವರಿಸುತ್ತಾರೆ. ನಿಜ ಹೇಳಬೇಕು ಅಂದರೆ ತುಂಬ ಜನ ಅವರಿಗೆ ಇರೋ ಕೆಪಾಸಿಟಿ ಏನು, ಅವರ ಫ್ಯಾಷನ್ ಏನು, ಯಾವ ಅವಕಾಶ ಇದೆ, ಯಾವ ವಿಷಯದ ಮೇಲೆ ಆಸಕ್ತಿ ಇದೆ ಅನ್ನೋದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಕೆಲಸ ಮಾಡಬೇಕು ಅಂತ ಫಿಕ್ಸ್ ಆದಾಗ ಯಾರೂ ಇವುಗಳ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಒಂದು ಸರ್ವೆ ಪ್ರಕಾರ ತುಂಬ ಜನ ಅವರ ಕೆಲಸವನ್ನು ದ್ವೇಷಿಸುತ್ತಿದ್ದಾರೆ. ನಮ್ಮಲ್ಲಿ ತುಂಬ ಜನ ಜನ್ಮದಿನವನ್ನು ಸೆಲೆಬ್ರೇಟ್ ಮಾಡಿಕೊಳ್ತಾರೆ. ಆದರೆ ಅದು ಮುಖ್ಯ ಅಲ್ಲ, ನೀವು ಏತಕ್ಕೆ ಹುಟ್ಟಿದ್ದೀರಾ ಅಂತ ತಿಳಿದುಕೊಳ್ಳೋದು ತುಂಬ ಮುಖ್ಯ. ಮೊದಲು ನೀವು ಅವರು ಇವರು ಹೇಳಿದ್ದು ಮಾಡೋದನ್ನು ನಿಲ್ಲಿಸಿ. ನಿಮಗೆ ಯಾವುದು ಇಷ್ಟ, ಯಾವುದರ ಮೇಲೆ ನಿಮಗೆ ಆಸಕ್ತಿ ಇದೆ, ಅದು ನೀವು ಲೈಫ್ ಲಾಂಗ್ ಮಾಡ್ತೀರಾ ಅನ್ನೋದರ ಬಗ್ಗೆ ಯೋಚನೆ ಮಾಡಿ. ಒಂದು ವೇಳೆ ಅದೇ ಸರಿ ಅನಿಸಿದರೆ ಅದನ್ನು ಮಾಡಿ. ನೀವು ಎಲ್ಲರಿಗಿಂತ ಯಾವುದರಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಫ್ಯಾಷನ್ ಏನು, ನಿಮ್ಮ ಕೆಪಾಸಿಟಿ ಏನು, ನಿಮ್ಮ ವೀಕ್ನೆಸ್ ಏನು ಅಂತ ತಿಳಿದುಕೊಳ್ಳಿ. ಆಗಲೇ ನಿಮ್ಮ ಮೆದುಳು ಆಕ್ಟಿವ್ ಆಗಿ ಇರುತ್ತೆ. ನಿಮ್ಮ ಬಗ್ಗೆ ನೀವು ತಿಳಿದುಕೊಂಡರೆ ಯಾವ ಸಮಯಕ್ಕೆ ಏನು ಮಾಡಬೇಕು ಅಂತ ಕೂಡ ನಿಮಗೆ ತಿಳಿಯುತ್ತೆ. ನಿನ್ನಲ್ಲಿ ನೀನು ಪ್ರಾಮಾಣಿಕವಾಗಿ ಇರು. ನಿನ್ನಲ್ಲಿ ನೀನು ಪ್ರಾಮಾಣಿಕವಾಗಿ ಇರಬೇಕು ಅಂದರೆ ಮೊದಲು ನಿನ್ನ ಕೆಪಾಸಿಟಿ ಏನು, ನಿನ್ನ ವೀಕ್ನೆಸ್ ಏನು ಅಂತ ನಿನಗೆ ಅರ್ಥವಾಗಬೇಕು. ಅವುಗಳನ್ನು ನೀನು ಸ್ವೀಕರಿಸಬೇಕು. ತುಂಬ ಜನ ತಮ್ಮನ್ನು ತಾವು ಕಮ್ಮಿಯಾಗಿ ನೋಡಿಕೊಳ್ತಾರೆ. ಯಾಕೆ ಅಂದರೆ ಬೇರೆಯವರು ಕೆಲಸ ಮಾಡಿದ ಹಾಗೆ ಇವರು ಮಾಡಲು ಸಾಧ್ಯವಾಗ್ತಿಲ್ಲ ಅಂತ. ಆದರೆ ಬೇರೆಯವರಿಗಿಂತ ಯಾವ ಕೆಲಸ ಚೆನ್ನಾಗಿ ಮಾಡ್ತಿದ್ದೀವಿ ಅಂತ ತಿಳಿದುಕೊಳ್ಳೋದಿಲ್ಲ. ಯಾವುದೋ ಒಂದು ದಿನ ತಿಳಿದುಕೊಳ್ತಾರೆ ಬೇರೆಯವರು ಇರೋ ರೀತಿ ಇರಬೇಕು ಅಂತ ನನ್ನ ಟೈಮ್ ವೇಸ್ಟ್ ಮಾಡಿದೆ ಅಂತ ಯಾವುದೋ ಒಂದು ದಿನ ತಿಳಿದುಕೊಳ್ತಾರೆ. ಅದಕ್ಕಾಗಿ ಬೇರೆಯವರು ಏನೋ ಮಾಡ್ತಿದ್ದಾರೆ ಆದರೆ ಅದು ನನಗೆ ಬರೋದಿಲ್ಲ ಅಂತ ಅಂದುಕೊಳ್ಳಬೇಡಿ. ನಿಮಗೆ ಏನು ಬರುತ್ತೋ ಅದನ್ನೇ ಮಾಡಿ, ಅದೇ ನಿಮಗೆ ಸಕ್ಸಸ್ ಅನ್ನು ಕೊಡುತ್ತೆ. ಸಕ್ಸಸ್ ಅನ್ನೋದು ಭವಿಷ್ಯವಲ್ಲ, ಸಂತೋಷ ಅನ್ನೋದು ಯಾವಾಗಲೂ ಹಾಗೆ ಇರೋದಿಲ್ಲ. ನಾವು ಸಾಮಾನ್ಯವಾಗಿ ಭವಿಷ್ಯದಲ್ಲೇ ಇದ್ದೀವಿ. ಹೇಗೆ ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಅಂದುಕೊಳ್ತೀವಿ ದೊಡ್ಡವರಾದ ಮೇಲೆ ಬೇಕಾದ್ದನ್ನೆಲ್ಲ ತೆಗೆದುಕೊಂಡು ಸಂತೋಷವಾಗಿರ್ಬೋದು ಅಂತ. ದೊಡ್ಡವರಾದ ಮೇಲೆ ಕೆಲಸ ಬಂದರೆ ಸಂತೋಷವಾಗಿರ್ತೀವಿ ಅಂತ ಅಂದುಕೊಳ್ತೀವಿ. ಕೆಲಸ ಬಂದಮೇಲೆ ಮದುವೆಯಾಗಿ ಸಂತೋಷವಾಗಿರಬಹುದು ಅಂತ, ಮದುವೆ ಆದ ಮೇಲೆ ಮಕ್ಕಳಾದರೆ ಸಂತೋಷವಾಗಿರಬಹುದು ಅಂತ, ಮಕ್ಕಳಾದ ಮೇಲೆ ಅವರು ದೊಡ್ಡವರಾದ ಮೇಲೆ ಸಂತೋಷವಾಗಿರಬಹುದು ಅಂತ, ಅವರು ದೊಡ್ಡವರಾದ ಮೇಲೆ ಅವ್ರಿಗೆ ಕೆಲಸ ಬಂದ ಮೇಲೆ ಸಂತೋಷವಾಗಿರಬಹುದು ಅಂತ, ಈ ರೀತಿ ಸಂತೋಷವನ್ನು ಮುಂದೆ ತಳ್ಳುತ್ತಾ ಇರ್ತೀವಿ. ಕೊನೆಗೆ 70-80 ವಯಸ್ಸಾದಾಗ ಅರ್ಥವಾಗುತ್ತೆ ಸಂತೋಷ ಅನ್ನೋದು ಭವಿಷ್ಯದಲ್ಲಿ ಇಲ್ಲ, ಭವಿಷ್ಯದಲ್ಲಿ ಅದು ಬರೋದಿಲ್ಲ ಅಂತ. ಅದಕ್ಕಾಗಿ ನಿಮಗೆ ಇಷ್ಟ ಇರೋ ಕೆಲಸ ಮಾಡಿ, ಅದರಲ್ಲೇ ಸಂತೋಷ ಪಡಿ. ನಿಮಗೆ ಯಾವ ಕೆಲಸ ಸಂತೋಷವನ್ನು ಕೊಡುತ್ತೋ ಅದನ್ನೇ ಮಾಡಿ, ಅದೇ ಒಂದು ದಿನ ನಿಮಗೆ ಸಕ್ಸಸ್ ಅನ್ನು ತಂದುಕೊಡುತ್ತೆ. ತುಂಬ ಜನರಿಗೆ ಒಂದು ಮೂಢನಂಬಿಕೆ ಇದೆ, ಹಣದಿಂದ ಎಲ್ಲ ಸಂತೋಷವನ್ನು ಪಡಿಬಹುದು ಅಂತ. ಆದರೆ ಹಣದಿಂದ ವಸ್ತುಗಳ ಸಂತೋಷವನ್ನು ಪಡಿಬಹುದು, ಆದರೆ ಭಾವನೆಗಳ ಸಂತೋಷವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಇದನ್ನು ಮಾತ್ರ ಎಂದಿಗೂ ಮರಿಬೇಡಿ. ನಿಮ್ಮ ಪ್ರಯತ್ನವೇ ನಿಮ್ಮ ಸಕ್ಸಸ್ಗೆ ದಾರಿ. ದಾರಿಯಲ್ಲಿ ಸಾಗದೆ ಗೋಲನ್ನು ರೀಚ್ ಆಗೋದು ತುಂಬ ಕಷ್ಟ. ಒಂದು ಪ್ರಯತ್ನದಲ್ಲಿ ಸೋಲಬಹುದು, ಆದರೆ ಮುಂದೆ ಬರೋ ಪ್ರಯತ್ನದಲ್ಲಿ ಗೆಲ್ತೀವಿ ಅನ್ನೋ ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು. ಪ್ರಯತ್ನದಿಂದಲೇ ಗೆಲುವು ಸಾಧ್ಯ, ಇದು ಸತ್ಯ. ಜೈ ಹಿಂದ್.